ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಅಂಜನ್. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಆಡಳಿತಾಧಿಕಾರಿಗಳ ನಡುವೆ ಹೊಂದಾಣಿಕೆಯ ಸಮಸ್ಯೆ ಹಾಗೂ ಆಡಳಿತಾತ್ಮಕ ಸಮಸ್ಯೆಯ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿಕೆಎನ್ ಮಾಧಯ್ಯ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ. ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತಂಡ ಭೇಟಿ ನೀಡಿ ಆಸ್ಪತ್ರೆಗೆ ಸೇರಿದ ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ನಡೆಸಿದ್ರು. ಕಳೆದ ಕೆಲವು ತಿಂಗಳಿಂದ ಆಸ್ಪತ್ರೆಯಲ್ಲಿರುವ ವೈದ್ಯರಿಗೆ ಹಾಗೂ ಆಡಳಿತ ಕಚೇರಿಯ ನಡುವೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿದ್ದು ಇದರ ಪರಿಣಾಮ ಆಸ್ಪತ್ರೆಗೆ ಬರುವ ಸಾರ್ವಜನಿಕರ ಮೇಲೂ ಬಿದ್ದ ಹಿನ್ನೆಲೆಯಲ್ಲಿ ದೂರನ್ನ ನೀಡಲಾಗಿತ್ತು. ಆ ವಿಚಾರದಲ್ಲಿ ಏನು ಅಂತ ಅಂದ್ಬಿಟ್ಟು ವಿಚಾರಿಸ್ಕೊಂಡು ಹೋಗೋಣ ಅಂತ ಸಾಹೇಬ್ರು ವರದಿ ಕಳಿಸಿ ಅಂತ ಹೇಳಿದ್ರು. ಅದಕ್ಕೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕುಮಾರ್ ಅವರು ಮಾಹಿತಿಯನ್ನ ನೀಡ್ತಾರೆ. ಕುಮಾರ್ ಅವರ, ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಏನು ರೇಡ್ ಆಗಿತ್ತು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಕಳೆದ ಕೆಲವು ತಿಂಗಳಲ್ಲಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಹಾಗೂ ಇಲ್ಲಿನ ಆಡಳಿತಾಧಿಕಾರಿಗಳ ನಡುವೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಇತ್ತು. ಮತ್ತು ಈ ಭಿನ್ನಾಭಿಪ್ರಾಯದಿಂದಾಗಿ ಇಲ್ಲಿಗೆ ಬರುವಂತಹ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಿತ್ತು ಎನ್ನುವಂತಹ ದೂರನ್ನು ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಅವರಿಗೆ ಸಾರ್ವಜನಿಕರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈ ದೂರನ್ನ ಒಂದು ಪರಿಶೀಲನೆ ನಡೆಸಲು ಇದೀಗ ಲೋಕಾಯುಕ್ತ ಎಸ್ಪಿ ಕೆ ಎನ್ ಮಾದಯ್ಯ ಹಾಗೂ ಅವರ ತಂಡ ಇದೀಗ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದೆ ಮತ್ತು ಇಲ್ಲಿನ ದಾಖಲೆ ಪತ್ರಗಳನ್ನ ಹಾಗೂ ಇತರ ವೈದ್ಯಾಧಿಕಾರಿಗಳ ಹಾಗೂ ಆಡಳಿತಾಧಿಕಾರಿಗಳ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೋಕಾಯುಕ್ತರ ಒಂದು ದಂಡ ಇದೀಗ ಬಿಡ್ಬಿಟ್ಟಿದೆ. ಓಕೆ, ಈ ಬಗ್ಗೆ ಲೋಕಾಯುಕ್ತ ಏನು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಹೆಚ್ಚಿನ ಮಾಹಿತಿ ಏನಾದ್ರು ನಿಮ್ಮ ಬಳಿ ಮಾಧ್ಯಮಗಳ ಬಳಿ ಹಂಚಿಕೊಂಡಿದ್ದಾರೆ ಹೇಗೆ? ಇಲ್ಲ, ಈಗಾಗಲೇ ಲೋಕಾಯುಕ್ತ ಪೊಲೀಸರೇ ತಿಳಿಸುವಂತೆ ಈ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತ ನಿರ್ವಹಣೆ ಮಾಡ್ತಿರುವಂತಹ ಸಿಬ್ಬಂದಿಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಇದೆ ಮತ್ತು ಆಡಳಿತವಾಗಿ ಕೆಲವು ದಾಖಲೆಗಳ ಒಂದು ಮೇಲ್ವಿಚಾರಣೆ ಮಾಡ್ಲಿಕ್ಕೋಸ್ಕರ ಇದೀಗ ನಾವು ಸರ್ಕಾರಿ ಆಸ್ಪತ್ರೆ ಬಂದಿದೆ ಮತ್ತು ಮುಂದಿನ ದಿನಗಳಲ್ಲಿ ಏನು ಹೆಚ್ಚಿನ ಮಾಹಿತಿ ಇದೆ ಅದನ್ನು ನೀಡ್ತೇವೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ಓಕೆ, ಈ ಒಂದು ವಿಚಾರದ ಬಗ್ಗೆ ಆಸ್ಪತ್ರೆಯ ವೈದ್ಯರು ಮತ್ತೆ ಆಡಳಿತ ಅಧಿಕಾರಿಗಳು ಏನ್ ಹೇಳ್ತಾರೆ ಕುಮಾರ್? ಇಲ್ಲ, ಸದ್ಯಕ್ಕೆ ಅವರು ಅಧಿಕಾರಿಗಳ ಮುಂದಿದ್ದಾರೆ ಮತ್ತು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಅವರು ನಿರಾಕರಿಸಿದ್ದಾರೆ. ಓಕೆ, ಧನ್ಯವಾದಗಳು ಕುಮಾರ್ ಮಾಹಿತಿಗಾಗಿ.